ವೆಲ್ಕಮ್ ಟು ಆರ್ಜಿ ಟಿವಿ ಕನ್ನಡ ಚಾನೆಲ್. ನಾವು ಇವತ್ತು ಈ ವಿಡಿಯೋದಲ್ಲಿ PMEGP ಸ್ಕೀಮ್ ಬಗ್ಗೆ ತಿಳಿಯೋಣ. PMEGP ಅಂದರೆ ಪ್ರೈಮ್ ಮಿನಿಸ್ಟರ್ಸ್ ಎಂಪ್ಲಾಯ್ಮೆಂಟ್ ಜನರೇಷನ್ ಪ್ರೋಗ್ರಾಮ್. ಈ ಸ್ಕೀಮ್ನ ಸೆಂಟ್ರಲ್ ಗೌರ್ಮೆಂಟು ಜಾರಿಗೆ ತಂದಿರೋದು. ಈ ಸ್ಕೀಮ್ನ ಮುಖ್ಯ ಉದ್ದೇಶ ಏನಂದರೆ ಸ್ವಂತ ಬಿಸ್ನೆಸ್ ಮಾಡುವುದಕ್ಕೆ ಈ ಸ್ಕೀಮ್ ಮೂಲಕ ಲೋನ್ ತೆಗೆದುಕೊಂಡು ಸ್ವಂತ ಬಿಸ್ನೆಸ್ನ ಸ್ಟಾರ್ಟ್ ಮಾಡಬಹುದು. ನೆಕ್ಸ್ಟು ಎಷ್ಟು ಲಕ್ಷದವರೆಗೂ ಲೋನ್ ಸಿಗುತ್ತೆ ಅಂದರೆ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಗಾದರೆ 25 ಲಕ್ಷದವರೆಗೂ ಲೋನ್ ಸಿಗುತ್ತೆ, ಸರ್ವಿಸ್ ಯೂನಿಟ್ಗಾದರೆ 10 ಲಕ್ಷದವರೆಗೂ ಲೋನ್ ಸಿಗುತ್ತೆ. ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಅಂದರೆ ಫಾರ್ ಎಕ್ಸಾಂಪಲ್ ಮ್ಯಾನುಫ್ಯಾಕ್ಚರಿಂಗ್ ಆಫ್ ಸೋಪು, ಶಾಂಪ್ಸು, ಶೇವಿಂಗ್ ಕ್ರೀಮ್ಸು ಅಥವಾ ಪೌಡರು, ಅಥವಾ ಮ್ಯಾನುಫ್ಯಾಕ್ಚರಿಂಗ್ ಆಫ್ ಪೇಪರ್ ಪ್ಲೇಟ್ಸು, ಅಥವಾ ಮ್ಯಾನುಫ್ಯಾಕ್ಚರಿಂಗ್ ಆಫ್ ಕಪ್ಸು, ಅಥವಾ ಮ್ಯಾನುಫ್ಯಾಕ್ಚರಿಂಗ್ ಆಫ್ ಪ್ಲಾಸ್ಟಿಕ್ ಬಾಟಲ್ಸು, ಅಥವಾ ಮ್ಯಾನುಫ್ಯಾಕ್ಚರಿಂಗ್ ಆಫ್ ಮೆಹಂದಿ, ಅಥವಾ ಮ್ಯಾನುಫ್ಯಾಕ್ಚರಿಂಗ್ ಆಫ್ ಟಾಯ್ಸು, ಅಥವಾ ಮ್ಯಾನುಫ್ಯಾಕ್ಚರಿಂಗ್ ಆಫ್ ಕ್ರಿಕೆಟ್ ಬಾಲ್ಸು, ಅಥವಾ ಕ್ಲೀನಿಂಗ್ ಪೌಡರು, ಅಥವಾ ಚಿಲ್ಡ್ರನ್ ಶೂಸು, ಅಥವಾ ಪ್ಲಾಸ್ಟಿಕ್ ಕಂಟೈನರು, ಅಥವಾ ಅನೀರ್ ಜಾಮು, ಅಥವಾ ಮ್ಯಾನುಫ್ಯಾಕ್ಚರಿಂಗ್ ಆಫ್ ಪಾಪ್ಕಾರ್ನು, ಅಥವಾ ಬೇಕ್ರಿ ಪ್ರಾಡಕ್ಟ್ಸು, ಅಥವಾ ಮ್ಯಾನುಫ್ಯಾಕ್ಚರಿಂಗ್ ಆಫ್ ಕ್ಯಾಂಡಲ್ಸು, ಹೀಗೆ ಬೇರೆ ಬೇರೆ ರೀತಿ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಕೊಳ್ಳೋದಕ್ಕೆ ಸ್ಕೀಮ್ ಮೂಲಕ ಲೋನ್ ತೆಗೆದುಕೊಳ್ಬಹುದು. ನೆಕ್ಸ್ಟ್ ಸರ್ವಿಸ್ ಯೂನಿಟ್ಸ್ ಅಂದರೆ ಫಾರ್ ಎಕ್ಸಾಂಪಲ್ ಸೈಬರ್ ಸೆಂಟರ್ಸು, ಅಥವಾ ಕಂಪ್ಯೂಟರೈಸ್ಡ್ ಅಡ್ವರ್ಟೈಸ್ಮೆಂಟ್ ಡಿಸೈನ್ಸು, ಅಥವಾ ಏರ್ ಕಂಡೀಷನರ್ ಸರ್ವಿಸ್ ಸೆಂಟರ್ಸು, ಅಥವಾ ಹೋಟಲ್ಸು, ಅಥವಾ ಚಿಲ್ಡ್ರನ್ಸ್ ಗಾರ್ಮೆಂಟ್ಸು, ಅಥವಾ ವುಡನ್ ಫರ್ನಿಚರ್ ಸೆಂಟರ್ಸು, ಅಥವಾ ಸ್ಟೀಲ್ ಫರ್ನಿಚರ್ ಯೂನಿಟ್ಸು, ಅಥವಾ ವೆಬ್ ಡಿಸೈನಿಂಗ್ ಸೆಂಟರ್ಸು, ಅಥವಾ ಟೂ ವೀಲರ್ ರಿಪೇರಿಂಗ್ ಶಾಪ್ಸು, ಅಥವಾ ಟೆಂಟ್ ಹೌಸು, ಅಥವಾ ರಿಪೇರಿ ಆಫ್ ಡೀಸೆಲ್ ಇಂಜಿನ್ ಆ್ಯಂಡ್ ಪಂಪ್ ಸೆಟ್ಸು, ಅಥವಾ ಕಂಪ್ಯೂಟರ್ ಸಾಫ್ಟ್ವೇರ್ ಆ್ಯಂಡ್ ಹಾರ್ಡ್ವೇರ್ ಸರ್ವಿಸ್ ಸೆಂಟರ್ಸು, ಅಥವಾ ಪ್ಲಮ್ಮಿಂಗು, ಅಥವಾ ಮೋಟಾರ್ ವೆಂಡಿಂಗು, ಅಥವಾ ಮೆಡಿಕಲ್ ಸರ್ವಿಸ್ ಸೆಂಟರ್ಸು, ಅಥವಾ ಮೆಡಿಕಲ್ ಶಾಪ್ಸು, ಅಥವಾ ಟೈಲರಿಂಗ್ ಶಾಪ್, ಹೀಗೆ ಬೇರೆ ಬೇರೆ ರೀತಿ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಕೊಳ್ಳೋದಕ್ಕೆ ಈ ಸ್ಕೀಮ್ ಮೂಲಕ ಲೋನ್ ತೆಗೆದುಕೊಳ್ಬಹುದು. ನೆಕ್ಸ್ಟು ಗೌರ್ಮೆಂಟಿಂದ ಎಷ್ಟು ಸಬ್ಸಿಡಿ ಸಿಗುತ್ತೆ ಅಂದರೆ ನೋಡಿ, ಇದರಲ್ಲಿ ಜನರಲ್ ಕ್ಯಾಟಗರಿ ಅವ್ರಿಗಾದರೆ ಅವರು ಅರ್ಬನ್ ಏರಿಯಾದಲ್ಲಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರೆ 15% ಸಬ್ಸಿಡಿ ಸಿಗುತ್ತೆ, ರೂರಲ್ ಏರಿಯಾದಲ್ಲಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರೆ 25% ಸಬ್ಸಿಡಿ ಸಿಗುತ್ತೆ. ನೆಕ್ಸ್ಟು SC ST OBC ಮೈನಾರಿಟೀಸು, ಎಕ್ಸ್ ಸರ್ವಿಸ್ ಮ್ಯಾನು, ವುಮೆನ್ಸು ಮತ್ತು ಫಿಸಿಕಲ್ ಹ್ಯಾಂಡಿಕ್ಯಾಪ್ಡು, ಇವರು ಅರ್ಬನ್ ಏರಿಯಾದಲ್ಲಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರೆ 25% ಗೌರ್ಮೆಂಟ್ ಕಡೆಯಿಂದ ಸಬ್ಸಿಡಿ ಸಿಗುತ್ತೆ, ರೂರಲ್ ಏರಿಯಾದಲ್ಲಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರೆ 35% ಸಬ್ಸಿಡಿ ಸಿಗುತ್ತೆ. 35% ಅಂದರೆ ಫಾರ್ ಎಕ್ಸಾಂಪಲ್ 10 ಲಕ್ಷ ರೂಪಾಯಿ ಲೋನ್ ಆದರೆ ಅದರಲ್ಲಿ 35% ಅಂದರೆ 350,000 ರೂಪಾಯಿ ಸಬ್ಸಿಡಿ ಸಿಗುತ್ತೆ. ಇದು ನೀವು ಕಟ್ಟೋದಿರೋದಿಲ್ಲ, ಫ್ರೀ, ಮಿಕ್ಕಿದ ಅಮೌಂಟ್ ಮಾತ್ರ ನೀವು ಕಟ್ಟಬೇಕು. ನೆಕ್ಸ್ಟ್ ನೀವು ಎಷ್ಟು ಡೆಪಾಸಿಟ್ ಮಾಡಬೇಕಂದ್ರೆ ಜನರಲ್ ಕ್ಯಾಟಗರಿಯವರಾದರೆ 10% ನೀವು ಡೆಪಾಸಿಟ್ ಮಾಡಬೇಕು. ಇನ್ನು SC ST OBC ಮೈನಾರಿಟೀಸು, ವುಮೆನ್ಸು, ಎಕ್ಸ್ ಸರ್ವಿಸ್ ಮ್ಯಾನು, ಫಿಸಿಕಲ್ ಹ್ಯಾಂಡಿಕ್ಯಾಪ್ಡು, ಇವರು 5% ಡೆಪಾಸಿಟ್ ಮಾಡಬೇಕು. ನೆಕ್ಸ್ಟು ಏಜ್ ಲಿಮಿಟ್ ನೋಡೋದಾದರೆ 18 ವರ್ಷ ಕಂಪ್ಲೀಟ್ ಆಗಿರುವಂಥವರು ಅವ್ರು ಏನಾದರೂ ಸ್ವಂತ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡ್ರೆ ಈ ಸ್ಕೀಮ್ ಮೂಲಕ ಲೋನ್ಗೆ ಅಪ್ಲೈ ಮಾಡ್ಕೊಬಹುದು. ನೆಕ್ಸ್ಟು ಕ್ವಾಲಿಫಿಕೇಷನ್ ನೋಡೋದಾದರೆ 8ನೇ ತರಗತಿಗಿಂತ ಕಡಿಮೆ ಎಜುಕೇಷನ್ ಮಾಡಿರೋರಿಗೆ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಗೆ 10 ಲಕ್ಷದವರೆಗೂ ಲೋನ್ ಸಿಗುತ್ತೆ, ಸರ್ವಿಸ್ ಯೂನಿಟ್ಗೆ 5 ಲಕ್ಷದವರೆಗೂ ಲೋನ್ ಸಿಗುತ್ತೆ. ಅಥವಾ 8ನೇ ತರಗತಿಗಿಂತ ಜಾಸ್ತಿ ಓದಿದರೆ ಅಂದರೆ SLC, PUC, ಡಿಗ್ರಿ, PG, PhD ಆ ಥರ ಓದಿದರೆ ಅವ್ರಿಗೆ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಗೆ 25 ಲಕ್ಷದವರೆಗೂ ಲೋನ್ ಸಿಗುತ್ತೆ, ಸರ್ವಿಸ್ ಯೂನಿಟ್ಸ್ಗೆ 10 ಲಕ್ಷದವರೆಗೂ ಲೋನ್ ಸಿಗುತ್ತೆ. ನೆಕ್ಸ್ಟ್ ಯಾರೆಲ್ಲ ಅಪ್ಲೈ ಮಾಡಬಹುದು ಅಂದರೆ ಇಂಡಿವಿಜುವಲ್ ಆಗಿ ನಿಮ್ಮ ಹೆಸರಲ್ಲಿ ನೀವು ಲೋನ್ಗೆ ಅಪ್ಲೈ ಮಾಡ್ಕೊಬಹುದು, ಅಥವಾ ಇನ್ಸ್ಟಿಟ್ಯೂಷನ್ಸ್ ಇದ್ದರೆ ಇನ್ಸ್ಟಿಟ್ಯೂಷನ್ಸ್ ಮೂಲಕ ಕೂಡ ಲೋನ್ಗೆ ಅಪ್ಲೈ ಮಾಡ್ಬೋದು, ಅಥವಾ ಕೋಆಪ್ರೇಟಿವ್ ಸೊಸೈಟಿ ಇದ್ದರೆ ಅದ್ರ ಮೂಲಕ ಕೂಡ ಲೋನ್ಗೆ ಅಪ್ಲೈ ಮಾಡ್ಬೋದು, ಅಥವಾ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಇದ್ದರೆ ಅವರು ಕೂಡ ಲೋನ್ಗೆ ಅಪ್ಲೈ ಮಾಡ್ಕೊಬೋದು, ಅಥವಾ ಟ್ರಸ್ಟ್ ಇದ್ದರೆ ನಿಮ್ದು ಏನಾದರೂ ಟ್ರಸ್ಟ್ ಇದ್ದರೆ ಟ್ರಸ್ಟ್ ಮೂಲಕ ಕೂಡ ಲೋನ್ಗೆ ಅಪ್ಲೈ ಮಾಡ್ಕೊಬಹುದು. ನೆಕ್ಸ್ಟು ಡಾಕ್ಯುಮೆಂಟ್ಸ್ ಏನು ಬೇಕಂದರೆ ಫೋಟೋಸು, ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು, ಕ್ಯಾಶ್ ಸರ್ಟಿಫಿಕೇಟು, ಪಾಪ್ಯುಲೇಷನ್ ಸರ್ಟಿಫಿಕೇಟು, ಪ್ರಾಜೆಕ್ಟ್ ರಿಪೋರ್ಟ್ ಅಂದರೆ ನೀವು ಮಾಡುವಂತಹ ಬಿಸ್ನೆಸ್ ಬಗ್ಗೆ ಒಂದು ಪ್ರಾಜೆಕ್ಟ್ ರಿಪೋರ್ಟ್ ರೆಡಿ ಮಾಡಬೇಕು. ನೆಕ್ಸ್ಟು ಸ್ಟಡಿ ಸರ್ಟಿಫಿಕೇಟ್ಸು, ಇಷ್ಟು ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಈ ಸ್ಕೀಮಲ್ಲಿ ಲೋನ್ ಅಪ್ಲೈ ಮಾಡೋದಕ್ಕೆ. ನೆಕ್ಸ್ಟು ಹೌ ಟು ಅಪ್ಲೈ PMEGP ಆನ್ಲೈನ್ ಅಪ್ಲಿಕೇಶನ್. ನೋಡಿ, ಈ ಸ್ಕೀಮಲ್ಲಿ ನೀವು ಆನ್ಲೈನಲ್ಲಿ ಮಾತ್ರ ಅಪ್ಲಿಕೇಶನ್ ಸಬ್ಮಿಟ್ ಮಾಡಬೇಕು. ಇದರ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ನೀವು ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ನೆಕ್ಸ್ಟ್ ಪೇಜ್ ಈ ಥರ ಓಪನ್ ಆಗುತ್ತೆ, ಪ್ರೈಮ್ ಮಿನಿಸ್ಟರ್ಸ್ ಎಂಪ್ಲಾಯ್ಮೆಂಟ್ ಜನರೇಷನ್ ಪ್ರೋಗ್ರಾಮ್ ಅಂತ. ನೀವು ಇಂಡಿವಿಜುವಲ್ ಆಗಿ ಅಪ್ಲೈ ಮಾಡುವುದಾದರೆ ಫಸ್ಟ್ ಒಂದು ಮೇಲೆ ಕ್ಲಿಕ್ ಮಾಡಿ, ನಾನು ಇಂಡಿವಿಜುವಲ್ ಆದರೆ ಸೆಕೆಂಡ್ ಒಂದು ಮೇಲೆ ಕ್ಲಿಕ್ ಮಾಡಿ. ಓಕೆ, ಅಪ್ಲಿಕೇಶನ್ ಬಂದುಬಿಟ್ಟು ಈ ಥರ ಇರುತ್ತೆ. ನೀವು ಅಪ್ಲಿಕೇಶನ್ ನೀವು ಫಿಲ್ಅಪ್ ಮಾಡಬೇಕು. ಸ್ಟೆಪ್ 1 ಬಂದು ಫಿಲ್ಲಿಂಗ್ ದ ಆನ್ಲೈನ್ ಅಪ್ಲಿಕೇಶನ್, ಸ್ಟೆಪ್ 2 ಬಂದುಬಿಟ್ಟು ಸೇವ್ ಅಪ್ಲಿಕೇಶನ್ ಡೇಟಾ, ಸ್ಟೆಪ್ 3 ಬಂದುಬಿಟ್ಟು ಅಪ್ಲೋಡ್ ದ ರಿಕ್ವೈರ್ಡ್ ಡಾಕ್ಯುಮೆಂಟ್ಸ್ ಅಂದರೆ ನಾನು ಹೇಳಿದ್ನಲ್ಲ ಅಷ್ಟು ಡಾಕ್ಯುಮೆಂಟ್ಸು ನೀವು ಅಪ್ಲೋಡ್ ಮಾಡಬೇಕು. ನೆಕ್ಸ್ಟು ಸ್ಟೆಪ್ 4 ಬಂದುಬಿಟ್ಟು ಫೈನಲಿ ಸಬ್ಮಿಷನ್, ಎಲ್ಲ ಕ್ಲಿಯರಾಗಿ ನೀವು ಟೈಪ್ ಮಾಡಿ ಎಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ಕರೆಕ್ಟಾಗಿ ಅಪ್ಲೋಡ್ ಮಾಡಾದ್ಮೇಲೆ ನೀವು ಸಬ್ಮಿಟ್ ಮಾಡಬೇಕು. ಸಬ್ಮಿಟ್ ಮಾಡಿದ್ಮೇಲೆ ನಿಮಗೆ ಒಂದು ಅಪ್ಲಿಕೇಶನ್ ID ಬರುತ್ತೆ. ನೆಕ್ಸ್ಟು ನಿಮ್ಮ ಅಪ್ಲಿಕೇಶನ್ನ ಪ್ರಿಂಟ್ ತೆಗೆದಿಟ್ಕೊಂಡಿರಬೇಕು, ಯಾಕಂದರೆ ನೆಕ್ಸ್ಟು ಅವರು PMEGP ಕಡೆಯಿಂದ ನಿಮಗೆ ಇಂಟರ್ವ್ಯೂ ಕರೀತಾರೆ. ಇಂಟರ್ವ್ಯೂಗೆ ಹೋದ್ಮೇಲೆ
ಇಂಟರ್ವಲ್ ನೀವು ಸೆಲೆಕ್ಟ್ ಆದಮೇಲೆ ನೆಕ್ಸ್ಟ್ ಪ್ರೊಸೆಸಿಂಗ್ ಏನು ಮಾಡಬೇಕು ಅನ್ನೋದು ಅಲ್ಲಿನ ಆಫೀಸರ್ ನಿಮ್ಗೆ ಹೇಳ್ತಾರೆ. ಆ ಥರ ಫಾಲೋ ಅಪ್ ಮಾಡಿಕೊಂಡ್ರೆ ನಿಮಗೆ ಲೋನ್ ಖಂಡಿತ ಆಗುತ್ತೆ. ಓಕೆ ಫ್ರೆಂಡ್ಸ್, PMEGP ಸ್ಕೀಮ್ ಬಗ್ಗೆ ಗೊತ್ತಾಯ್ತಲ್ವಾ? ಈ ವಿಡಿಯೋ, ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಏನಾದರೂ ಡೌಟ್ಸ್ ಇದ್ದರೂ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಾನು ರಿಪ್ಲೈ ಮಾಡ್ತೀನಿ. ಹಾಗೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಲು ಮಾತ್ರ ಮರೆಯಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.